ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ ಚಂದ್ರ ಇವತ್ತಿನ ವಿಡಿಯೋ ತತ್ವ ಚಿಂತನ್ ಫಾರ್ಮಾ ಕೆಮಿಕಲ್ಸ್ ಐ ಪಿ ಓ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಜಯ್ ಕುಮಾರ್ ಪಟೇಲ್ ಚಿಂತನ್ ಶಾ ಮತ್ತು ಇತರರು ಇದು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪೆನಿ ಸ್ಪೆಷಾಲಿಟಿ ಕೆಮಿಕಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಇವರು ಆಟೋಮ್ಯಾಟಿವ್ ಪೆಟ್ರೋಲಿಯಮ್ ಅಗ್ರೋಕೆಮಿಕಲ್ಸ್ ಡೈಸ್ ಪಿಗ್ಮೆಂಟ್ಸ್ ಪೇಂಟ್ಸ್ ಫಾರ್ಮಾ ಇತ್ಯಾದಿ ಕೆಮಿಕಲ್ಗಳನ್ನು ಕಸ್ಟಮರ್ಸಿಗೆ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ದೇಶಕ್ಕೂ ಮಿಗಿಲಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಯು ಎಸ್ ಎ ಜರ್ಮನಿ ಚೈನಾನ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಎಪ್ಪತ್ತಾರು ಪರ್ಸೆಂಟ್ ಇವರ ರೆವಿನ್ಯೂ ಬರ್ತಾ ಇರೋದು ಎಕ್ಸ್ಪೋರ್ಟ್ಸಿಂದ ಎರಡು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ ಅಂಕಲೇಶ್ವರ್ ಮತ್ತು ದಹೇಜ್ ಇನ್ ಗುಜರಾತ್ ಈಗ ತತ್ವಚಿಂತನ್ ಫಾರ್ಮಾ ಅವ್ರದ್ದು ಫೈನಾನ್ಷಿಯಲ್ ರಿಪೋರ್ಟ್ ತರ್ಟಿ ಫಸ್ಟ್ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ಏಳು ಕೋಟಿ ಟರ್ನ್ ಓವರು ಇಪ್ಪತ್ತೊಂದು ಕೋಟಿ ನೆಟ್ ಪ್ರಾಫಿಟ್ ಮೂವತ್ತೊಂದನೇ ತಾರೀಕು ಮಾರ್ಚು ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ನೂರ ಅರವತ್ತೈದು ಕೋಟಿ ಟರ್ನ್ ಓವರು ಮೂವತ್ತೆಂಟು ಕೋಟಿ ಪ್ರಾಫಿಟು ಮತ್ತು ಮೂವತ್ತೊಂದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುನ್ನೂರ ಆರು ಕೋಟಿ ಟರ್ನ್ ಓವರು ಐವತ್ತೆರಡು ಕೋಟಿ ನೆಟ್ ಪ್ರಾಫಿಟ್ ಕಂಪನಿಯ ಸ್ಟ್ರೆಂತ್ ಏನು ಯಾಕಂದ್ರೆ ಪಿ ನಲ್ಲಿ ತಗೊಳ್ಬೇಕಾ ಬೇಡ ಡಿಸೈಡ್ ಮಾಡಬೇಕಲ್ಲ ಮೊದಲನೇದು ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಆಫ್ ಸ್ಟ್ರಕ್ಚರ್ ಡೈರೆಕ್ಟಿಂಗ್ ಏಜೆಂಟ್ಸ್ ಎರಡು ಪ್ರಾಡಕ್ಟ್ಗಳು ಬೇಕಾದಷ್ಟು ಡೈವರ್ಸಿಫೈ ಮಾಡಿದ್ದಾರೆ ಮೂರು ಕಸ್ಟಮರ್ಸ್ ಆಲ್ ಓವರ್ ದ ಗ್ಲೋಬ್ ನಾಲ್ಕು ಪ್ರಮೋಟರ್ಸು ಮತ್ತು ಮ್ಯಾನೇಜ್ಮೆಂಟು ತುಂಬ ಎಕ್ಸ್ಪೀರಿಯೆನ್ಸ್ಡ್ ಆಗಿದ್ದಾರೆ ರಿಸ್ಕ್ ಏನು ಇವ್ರದ್ದು ಮೇನ್ ರಿಸ್ಕ್ ಏನು ಅಂತಂದರೆ ರೆವೆನ್ಯೂ ಬರ್ತಾ ಇರೋದು ಕೆಲವೇ ದೊಡ್ಡ ದೊಡ್ಡ ಕ್ಲಯಂಟ್ಗಳಿಂದ ಹೆಚ್ಚು ಕಡಿಮೆ ಆದರೆ ಪ್ರಾಬ್ಲಮ್ ಎರಡನೇದ್ದು ಕಾಂಪಿಟೀಷನ್ ಬೇರೆ ಕಂಪನಿಗಳೊಡನೆ ಮೂರನೇದ್ದು ಇವರ ಸಪ್ಲೈ ಏನಿದೆ ಅದು ಲಿಮಿಟೆಡ್ ನಂಬರ್ ಆಫ್ ಪೀಪಲಿಂದ ಬರ್ತಾ ಇದೆ ಸರ್ಟನ್ ರಾ ಮೆಟೀರಿಯಲ್ಗಳಲ್ಲಿ ಅದರಿಂದಾಗಿ ಏನಾದರೂ ಸಪ್ಲೈ ರಾ ಮೆಟೀರಿಯಲ್ ತೊಂದರೆ ಆದರೆ ರೇಟು ಜಾಸ್ತಿ ಆಗುತ್ತೆ ಪ್ರಾಫಿಟಬಿಲಿಟಿ ಕಮ್ಮಿ ಆಗುತ್ತೆ ಐ ಪಿ ಓ ಬಂದ ಉದ್ದೇಶ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದ ಹೇಜ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಲ್ಲಿ ಖರ್ಚು ಮಾಡಲಿಕ್ಕೆ ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಪ್ಗ್ರೇಡ್ ಮಾಡಲಿಕ್ಕೆ ಬರೋಡಾದಲ್ಲಿ ಮತ್ತೆ ಅವರ ಆಫೀಸನ್ನು ನಡೆಸಲಿಕ್ಕೆ ಬೇರೆ ಕಂಪೆನಿಗಳೊಡನೆ ಹೋಲಿಕೆ ಮಾಡಿದಾಗ ಅಂದರೆ ಈ ತರ ಕೆಮಿಕಲ್ ಕಂಪನಿಗಳೊಡನೆ ಆರ್ತಿ ಇಂಡಸ್ಟ್ರೀಸ್ದು ಪಿ ರೇಷಿಯೋ ಐವತ್ತೊಂಬತ್ತು ನವೀನ್ ಫ್ಲೋರಿನ್ ಎಪ್ಪತ್ತೆಂಟು ಆಲ್ಕಲೈನ್ ಅಮೈನ್ಸ್ ಅರವತ್ತೈದು ವೆನಾತಿ ಆರ್ಗ್ಯಾನಿಕ್ಸ್ ಎಪ್ಪತ್ತ್ಮೂರು ಫೈನ್ ಆರ್ಗ್ಯಾನಿಕ್ಸ್ ಎಪ್ಪತ್ತೇಳು ತತ್ವ ಚಿಂತನ್ ಕೇವಲ ನಲವತ್ತೆರಡು ಅಂತಂದರೆ ರೇಟು ಅವರಿಟ್ಟಿರೋದು ರೀಸನೇಬಲ್ ಕಾಣುತ್ತೆ ಮೊನ್ನೆ ಮೊನ್ನೆ ನಾನು ಕೆಮಿಕಲ್ ಕಂಪನಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ನೋಡಿದ್ದೀರಿ ಅಂತ ಊಹಿಸ್ಕೊಳ್ತೀನಿ ನಮಗೆ ಬಹಳ ಜನ ಕೇಳೋ ಪ್ರಶ್ನೆ ಏನು ಅಂತಂದರೆ ನಿಮ್ಮ ಮುಂದಿನ ಹತ್ತು ವಾರಗಳ ಆನ್ಲೈನ್ ಕಾರ್ಯಕ್ರಮ ಕನ್ನಡದಲ್ಲಿ ಯಾವಾಗ ಅದಕ್ಕೆ ಡೀಟೇಲ್ಸ್ ಹೇಳೋದಕ್ಕೆ ನಮಗೆ ಇಮೇಲ್ ಆಗೋದಿಲ್ಲ ಮತ್ತು ವೀಡಿಯೋದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ ನೀವು ಎರಡೂವರೆ ಗಂಟೆಗಳ ಕಾಲದ ಪರಿಚಯ ಭಾಷಣ ಅಥವಾ ಇಂಟ್ರೊಡಕ್ಟ್ರಿ ವೆಬಿನಾರಿಗೆ ಬರಬೇಕು ಹದಿನೆಂಟನೇ ತಾರೀಕು ಜುಲೈ ಭಾನುವಾರ ಹತ್ತುವರೆಯಿಂದ ಒಂದು ಗಂಟೆ ಎರಡೂವರೆ ಗಂಟೆಯ ವೆಬಿನಾರನ್ನು ಕೇಳಿದ ಮೇಲೆ ನೀವು ನಿರ್ಧಾರ ಕೈಗೊಳ್ಳಬೇಕು ನಮ್ಮ ಪೇಯ್ಡ್ ವರ್ಕ್ಶಾಪಿಗೆ ಜಾಯಿನ್ ಆಗ್ತೀರೋ ಇಲ್ಲವೋ ಅಂತ ಈಗಾಗಲೇ ಲಕ್ಷಾಂತರ ಜನ ಡಾಕ್ಟರ್ ಭರತ್ ವರ್ಕ್ಶಾಪನ್ನು ವರ್ಕ್ಶಾಪ್ ಅನ್ನು ತಗೊಂಡು ಬೇಕಾದಷ್ಟು ಪ್ರಾಫಿಟ್ ಅನ್ನು ಮಾಡಿದ್ದಾರೆ ಇದು ಒಂದು ಸದಾವಕಾಶ ನಿಮಗೆ ಈ ವೆಬಿನಾರಿಗೆ ಲಿಂಕ್ ಬೇಕು ಅಂತಂದ್ರೆ ನೀವು ಸಕ್ಸಸ್ ಡೈಜೆಸ್ಟ್ ಎಟ್ ಜಿಮೇಲ್ಗೆ ಒಂದು ಇಮೇಲ್ ಕಳಿಸ್ಬೇಕು ಹೆಸರು ಮೊಬೈಲ್ ನಂಬರು ಮತ್ತೆ ಸಬ್ಜೆಕ್ಟ್ ಕಾಲಮಲ್ಲಿ ಬರೀಬೇಕು ಇಂಟ್ರೆಸ್ಟ್ ಇನ್ ಕನ್ನಡ ವೆಬಿನಾರ್ ಆವಾಗ ಲಿಂಕ್ ಕಳಿಸ್ತೇವೆ ಮೊದಲೇ ಇನ್ನೂರು ಜನಕ್ಕೆ ಜಾಗ ಇದೆ ಮೊದಲು ಬಂದವರಿಗೆ ಆದ್ಯತೆ ಕನಿಷ್ಠ ಪಕ್ಷ ಹದಿನೈದು ನಿಮಿಷ ಮುಂಚೆ ಬನ್ನಿ ಆಮೇಲೆ ಐ ಪಿ ಒ ಇಶ್ಯೂ ಇನ್ಫಾರ್ಮೇಷನ್ನು ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಇಶ್ಯೂ ಪ್ರೈಸು ಲೋವರ್ ಬ್ಯಾಂಡು ಸಾವಿರದ ಎಪ್ಪತ್ತ್ಮೂರು ಅಪ್ಪರ್ ಬ್ಯಾಂಡು ಸಾವಿರದ ಎಂಬತ್ತ್ಮೂರು ಸದ್ಯಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಐವತ್ತೈದು ಪರ್ಸೆಂಟ್ ಮೇಲೆ ಇದೆ ಅಂತಂದರೆ ಆರುನೂರು ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಈ ಐ ಪಿ ಯುಗೆ ಅಪ್ಲಿಕೇಶನ್ ಹಾಕಿ ಅಲಾಟ್ ಆದರೆ ಅಂತಂದರೆ ಸಾವಿರದ ಎಂಬತ್ತ್ ಬದಲಾಗಿ ಲಿಸ್ಟ್ ಆಗುವಾಗ ಸಾವಿರದ ಆರುನೂರ ಎಂಬತ್ತ ಮೂರು ಇರ್ಬೋದು ಆದರೆ ನಿಮಗೆ ಸಿಗುತ್ತೋ ಇಲ್ವೋ ಅನ್ನುವಂಥ ಡೌಟು ಮತ್ತು ಸಿಕ್ಕಿದರೂ ಕೂಡ ಒಂದು ಹದಿನೈದು ಸಾವಿರ ರೂಪಾಯಿ ಒತ್ತಷ್ಟು ಶೇರ್ಸ್ ಮಾತ್ರ ನಿಮಗೆ ಸಿಗ್ತಾವೆ ಪ್ರಾಫಿಟ್ಟು ಒಂದು ಏಳೆಂಟು ಸಾವಿರ ಆಗಬಹುದು ಐ ಪಿ ಓ ಸೈಜು ಐನೂರು ಕೋಟಿ ಫ್ರೆಶ್ ಇಶ್ಯೂ ಇನ್ನೂರ ಇಪ್ಪತ್ತೈದು ಕೋಟಿ ಉಳಿದದ್ದು ಇನ್ನೂರ ಎಪ್ಪತ್ತೈದು ಕೋಟಿಯನ್ನು ಈಗಾಗಲೇ ಎಕ್ಸಿಸ್ಟಿಂಗ್ ಪ್ರಮೋಟರ್ಸಿಗೆ ಇನ್ವೆಸ್ಟರ್ಸಿಗೆ ವಾಪಸ್ಸು ಕೊಡಲಿಕ್ಕೆ ರಿಸರ್ವ್ ಮಾಡಿಟ್ಟಿದ್ದಾರೆ ಲಾಟ್ ಸೈಜು ಒಂದು ಲಾಟು ಅಂತಂದರೆ ಹದಿಮೂರು ಶೇರು ಹದಿನಾಲ್ಕು ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಮ್ಯಾಕ್ಸಿಮಮ್ ರಿಟೇಲ್ ಇನ್ವೆಸ್ಟರ್ಸು ಹದಿನಾಲ್ಕು ಲಾಟಿಗೆ ಹಾಕ್ಬೋದು ನೂರ ಎಂಬತ್ತೆರಡು ಷೇರು ಒಂದು ಲಕ್ಷ ತೊಂಬತ್ತೇಳು ಸಾವಿರದ ನೂರ ಆರು ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ ಪ್ರಮೋಟರ್ಸು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಐ ಪಿ ಒಗೆ ಬರುವ ಮುಂಚೆ ನೂರು ಪರ್ಸೆಂಟ್ ಅವ್ರ ಹತ್ರನೇ ಇತ್ತು ಐ ಪಿ ಒ ಬಂದ ಮೇಲೆ ಡೈಲ್ಯೂಟ್ ಆಗಿ ಸೆವೆಂಟಿ ನೈನ್ ಪಾಯಿಂಟ್ ಒನ್ ಸೆವೆನ್ನು ಅವರ ಹತ್ರ ಉಳ್ಕೊಳ್ಳುತ್ತೆ ಅಂದರೆ ಪ್ರಮೋಟರ್ಸ್ ಹತ್ರ ಉಳ್ಕೊಳ್ಳುತ್ತೆ ಕೋಟಾ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸಿಗೆ ಐವತ್ತು ಪರ್ಸೆಂಟ್ ಇಟ್ಟಿದ್ದಾರೆ ರಿಟೇಲ್ ಇನ್ವೆಸ್ಟರ್ಸಿಗೆ ಮೂವತ್ತೈದು ಪರ್ಸೆಂಟ್ ಇಟ್ಟಿದ್ದಾರೆ ಆದ್ದರಿಂದ ಅಲಾಟ್ ಆಗುವ ಚಾನ್ಸಸ್ಸು ಬೆಟರು ಅಂತ ಕಾಣುತ್ತೆ ಆದರೆ ಸಾವಿರಾರು ಜನ ಹಾಕಿ ಓವರ್ ಸಬ್ಸ್ಕ್ರೈಬ್ ಆಗೋದ್ರಿಂದ ಸಿಕ್ಕೋದು ಬಹಳ ರೇರ್ ಆಮೇಲೆ ಹೈ ನೆಟ್ವರ್ತ್ ಇಂಡಿವಿಜುವಲ್ಸಿಗೆ ಸಿಕ್ಕೋದು ಫಿಫ್ಟೀನ್ ಪರ್ಸೆಂಟ್ ಕೋಟ ಐ ಪಿ ಓ ಟೈಮ್ ಟೇಬಲು ಸ್ಟಾರ್ಟ್ ಆಗೋದು ಇವತ್ತು ಹದಿನಾರನೇ ತಾರೀಕು ಜುಲೈ ಫ್ರೈಡೆ ಕ್ಲೋಸ್ ಆಗೋದು ಇಪ್ಪತ್ತನೇ ತಾರೀಕು ಅಲಾಟ್ಮೆಂಟ್ ಆಗೋದು ಇಪ್ಪತ್ತಾರು ರಿಫಂಡ್ಗಳನ್ನು ಕಳಿಸೋದು ಇಪ್ಪತ್ತ ಏಳು ಮತ್ತು ಡಿಮೆಟ್ ಅಕೌಂಟಲ್ಲಿ ಕಾಣಿಸ್ಕೊಳ್ಳೋದು ಇಪ್ಪತ್ತೆಂಟು ಮತ್ತೆ ಐ ಪಿ ಷ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿ ಆಗೋದು ಟ್ರೇಡ್ ಆಗೋದು ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ಸದ್ಯಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಐವತ್ತೈದು ಪರ್ಸೆಂಟ್ ಇದೆ ಇನ್ನೂ ಮುಂದಿನ ದಿನಗಳಲ್ಲಿ ಮೂರು ನಾಲ್ಕು ದಿನದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಒಂದಂತೂ ಗ್ಯಾರಂಟಿ ಪಾಸಿಟಿವ್ ಆಗಿ ಲಿಸ್ಟ್ ಆಗುತ್ತೆ ನೀವು ಹಾಕಿದ್ದಕ್ಕಿಂತ ಜಾಸ್ತಿ ಸಿಗುತ್ತೆ ಒಮ್ಮೆ ನಿಮ್ಗೆ ಅಲಾಟ್ ಆದಮೇಲೆ ಎರಡು ಆಯ್ಕೆ ಇದೆ ಒಂದು ಅದೇ ದಿನ ಮಾರೋದು ಮತ್ತೊಂದು ಲಾಂಗ್ ಟರ್ಮಿಗೆ ಇಟ್ಕೊಳ್ಳೋದು ನೀವು ಕಂಪನಿಯ ಫಂಡಮೆಂಟಲ್ಸನ್ನು ಮತ್ತೆ ಪುನಃ ಸ್ಟಡಿ ಮಾಡಿ ನಾವು ಹೇಳಿದ್ದು ಮೇಲಿಂದ ಮೇಲೆ ಹೇಳಿದ್ದೇವೆ ನಿಮ್ಮದೇ ಆದಂಥ ನಿರ್ಧಾರವನ್ನು ಕೈಗೊಳ್ಳಬೇಕು ಆಮೇಲೆ ಇನ್ನೂ ಒಂದು ವಿಚಾರ ಇದೀಗ ಬುಲ್ ಮಾರ್ಕೆಟ್ ಆದ್ದರಿಂದ ಯಾವಾಗಲೂ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರುತ್ತೆ ಐ ಪಿ ಓ ಮಾರ್ಕೆಟಲ್ಲಿ ಬಂದದ್ದು ಇವತ್ತು ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಜುಲೈ ಸೆಕೆಂಡ್ ಡೇ ಆಫ್ ದ ಐ ಪಿ ಒ ನಾವು ಒಂದು ಹೊಸ ವಿಡಿಯೋ ಮಾಡ್ತೇವೆ ಅಂತಂದರೆ ಸೋಮವಾರ ಒಂದು ಹನ್ನೆರಡು ಗಂಟೆಗೆ ನೀವು ಆ ವಿಡಿಯೋ ನೋಡಿ ಅದರಲ್ಲಿ ನಾವು ಪ್ರೀಮಿಯಮು ಮೇಲೆ ಹೋಗ್ತಾ ಇದೆಯೋ ಕೆಳಗೆ ಬರ್ತಾ ಇದೆಯೋ ತೋರಿಸ್ತೇವೆ ಆಮೇಲೆ ಎಷ್ಟು ಜನ ಈಗಾಗಲೇ ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನು ತೋರಿಸ್ಕೊಡ್ತೀವಿ ಅದಾದ ಮೇಲೆ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲನೂ ಇಪ್ಪತ್ತನೇ ತಾರೀಕು ಇಡೀ ದಿನ ನಿಮ್ಮ ಮುಂದೆ ಇದೆ ನೀವು ಐ ಪಿ ಓಗೆ ಅಪ್ಲಿಕೇಶನ್ ಹಾಕ್ಬೋದು ಹಾಕುವ ಮುಂಚೆ ಐ ಪಿ ಓದಲ್ಲಿ ಏನು ಮಿಸ್ಕನ್ಸೆಪ್ಷನ್ಸ್ ಇದ್ದಾವೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ನೋಡ್ಕೊಂಡುಬಿಡಿ ಆಮೇಲೆ ಕೊನೆಯಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ನೀವು ಈ ಐ ಪಿ ಓಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಇಲ್ವೋ ಅಂತ ಒಂದು ಸೆಂಟೆನ್ಸ್ ಎಸ್ ನೋ ಅಷ್ಟು ನಮ್ಗೆ ಗೊತ್ತಾಗೋಗುತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ